ಜಗತ್ತಿನಲ್ಲಿ ವಾಸಿಸತಕ್ಕಂತ ಎಲ್ಲ ಭಾರತೀಯರಿಗೆ ರಾಮ ಮೂಲಕ ಈ ಒಂದು ಸಭೆಗೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ತರು ಮನ ಧನಗಳಿಂದ ಸ್ವಾತಂತ್ರ್ಯವನ್ನು ದೊರಕಿದ ನಂತರ ಈ ಒಂದು ಭರತವಾಗಿರ್ತಕ್ಕಂಥ ಭಾರತ ದೇಶಕ್ಕೆ, ಅಖಂಡವಾಗಿರ್ತಕ್ಕಂಥ ಭಾರತ ದೇಶಕ್ಕೆ ಸಂವಿಧಾನ ಅವಶ್ಯಕತೆ ಇತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಇವತ್ತು ಪೂಜೆಯನ್ನ ಗಣ್ಯಮಾನ್ಯರು ನೆರವೇರಿಸಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಮಾನ್ಯ ಉಪವಿಭಾಗಾಧಿಕಾರಿಗಳು ಹಾಗೂ ಮಾನ್ಯ ಶಾಸಕರಾಗಿರ್ತಕ್ಕಂಥ ಗಣೇಶನ ಹುಕ್ಕೇರಿ ಸಾಹೇಬ್ರವರು ಇವತ್ತಿನ ಈ ಒಂದು ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಈ ಒಂದು ಸಂವಿಧಾನ ರಚನೆಗೊಂಡು 1950 ಜನವರಿ 26 ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ತಾವು ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಈ ಒಂದು ಮಹಿಳೆಯರಿಗೆ ನಮ್ಮ ಚಿಕ್ಕೋಡಿಯ ಆರಕ್ಷಕ ಉಪ ನಿರೀಕ್ಷಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ನೇರ್ಲಿ. ಗುಡ್ ಮಾರ್ನಿಂಗ್ ಸರ್, ಪರೇಡಿಸ್ ಕನ್ಸಿಸ್ಟಿಂಗ್ ಆಫ್ 15 ಫೋಟೋಸ್ ಪರೇಡಿಸ್ ರೆಡಿ ಫಾರ್ ಯುವರ್ ಇನ್ಸ್ಪೆಕ್ಷನ್ ಸರ್. ಪರೇಡ್ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಪೊಲೀಸ್ ತುಕಡಿ, ಅದಾದ್ಮೇಲೆ ಸಿಎಸ್ಎಸ್ ಪ್ರೌಢಶಾಲೆ ತುಕೊಳ್ಳಿ, ಬಾಲಕರ ಎಸ್ಪಿಸಿ ತುಕೊಳ್ಳಿ, ಹಳ್ಳಿ ಪ್ರೌಢಶಾಲೆ ತುಕೊಳ್ಳಿ ಎಸ್ಪಿಸಿ ಏರ್ವಿ, ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿ ಗೈಡ್ ಕೋಡಿ ಗೈಡ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದಾನಗರ್ ಚಿಕ್ಕೋಡಿ ಗೈಡ್, ಎಂ ಕೆ ಕೆ ಪ್ರಾಥಮಿಕ ಶಾಲೆ ಚಿಕ್ಕೋಡಿ ಗೈಡ್, ಶಾಸಕರ ಮಾದರಿ ಶಾಲೆ. ಇವತ್ತು ಈ ಒಂದು ಭವ್ಯವಾದ ಮಂಟಪದ ಮುಂದೆ ಎಲ್ಲ ತೂಕುಗಳಿಂದ ಧ್ವಜವಂದನೆ ಜರುತ್ತಾ ಇದೆ. ನಾಯಕರು ಎಲ್ಲ ಟ್ರೂಪುಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ನಿರ್ಣಯವನ್ನು ನಿರ್ಧರಿಸಬೇಕಾಗಿರುವಂತೆ ಎಲ್ಲ ಟ್ರೂಪುಗಳಿಂದ ಧ್ವಜವಂದನೆ ಜರುತ್ತಾ ಇದೆ. ಎಲ್ಲರೂ ಎದ್ದು ಗೌರವವನ್ನು ಸೂಚಿಸಬೇಕಾಗಿ ಮೊದಲನೇದಾಗಿ ಆಕರ್ಷಣೀಯವಾಗಿ ಇವತ್ತು ಆರ್ಡಿ ಕ್ರೀಡಾಂಗಣದಲ್ಲಿ ಧ್ವಜವಂದನೆ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಮಾನ್ಯ ಉಪವಿಭಾಗಾಧಿಕಾರಿಗಳು ಗೌರವವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಮೊದಲನೇದಾಗಿ ಪೊಲೀಸ್ ಸಿಬ್ಬಂದಿ ವರ್ಗದವರಿಂದ, ಸಿಎಸ್ಎಸ್ ಪ್ರೌಢಶಾಲೆ ಚಿಕ್ಕೋಡಿ ಬಾಲಕಿಯರ ಎನ್ಸಿಸಿ ಜೆಡಬ್ಲ್ಯೂವಿ, ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಆಕರ್ಷಣೀಯವಾಗಿ ಈ ಒಂದು ಪರೇಡ್ನಲ್ಲಿ ಭಾಗವಹಿಸಿ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಂತರ ಆರ್ ಡಿ ಪ್ರೌಢಶಾಲೆ ಚಿಕ್ಕೋಡಿ ಎನ್ ಸಿ ಸಿ ಆರ್ಮಿ ವಿಂಗ್ ಆರ್ ಡಿ ಪ್ರೌಢಶಾಲೆ ಚಿಕ್ಕೋಡಿಯ ಎನ್ ಸಿ ಸಿ ಏರ್ ವಿಂಗ್ ವಿದ್ಯಾರ್ಥಿನಿಯರಿಂದ, ಸಿಎಸ್ಎಸ್ ಹೈಸ್ಕೂಲ್ ಚಿಕ್ಕೋಡಿಯ ಗೈಡ್ಸ್ ವಿದ್ಯಾರ್ಥಿನಿಯರಿಂದ, ಧ್ವಜವಂದನೆ ಗೌರವವನ್ನು ಸಲ್ಲಿಸಲಾಗ್ತದೆ. ಕೇಂದ್ರ ವಿದ್ಯಾಲಯ ಚಿಕ್ಕೋಡಿ
ಸರ್ಕಾರಿ ಉದ್ದು ಹಿರಿಯ ಪ್ರಾಥಮಿಕ ಗಂಡು ಶಾಲೆ ಹೊಸಪೇಟೆಯಲ್ಲಿ ಚಿಕ್ಕೋಡಿ ಡಿಕೆಶ ಅನುದಾನಿತ ಪ್ರಾಥಮಿಕ ಶಾಲೆ ಚಿಕ್ಕೋಡಿ ಗೈಡ್ಸ್ ವಿದ್ಯಾರ್ಥಿನಿಯರಿಂದ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರೀಕ್ಷಕ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿಯ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತಾ ತಮ್ಮ ಹಿರಿಯ ಪ್ರಕಾಶಣ್ಣ ಹುಕ್ಕೇರಿ ಸಾಹೇಬರೇ, 5 ವರ್ಷಗಳಿಂದ ಯಶಸ್ವಿ ಪ್ರಜಾಪ್ರಭುತ್ವ ಮತ್ತು ಲಿಖಿತ ಸಂವಿಧಾನದೊಂದಿಗೆ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂತಹ ಮತ್ತು ಅತಿ ದೊಡ್ಡ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಇರುತ್ತದೆ. ಇದೆಲ್ಲ ನಮ್ಮ ಎಲ್ಲರ ಹೆಮ್ಮೆಯ ಸಂಗತಿ. ನಮ್ಮ ದೇಶವನ್ನು ಇಂಗ್ಲಿಷರು ಸೇರಿ ಹಲವು ಯುರೋಪಿಯನ್ನರು ಮತ್ತು ಸುಮಾರು 250 ಹೆಚ್ಚು ವರ್ಷಗಳ ಕಾಲ ಆಳಿದರು. ಈ ಸಮಯದಲ್ಲಿ ಅನೇಕ ರಾಜಮನೆತನಗಳು, ರಾಷ್ಟ್ರೀಯ ನಾಯಕರು ಇಂಗ್ಲಿಷರ ವಿರುದ್ಧ 1857 ಸ್ವತಂತ್ರ ಸಂಗ್ರಾಮವನ್ನು ಮಾಡುತ್ತಾ ಸಾಕಷ್ಟು ಜನರು ಹುತಾತ್ಮರಾಗಿ ನಮಗೆ ಸ್ವಾತಂತ್ರ್ಯವನ್ನು ನೀಡಿದಂಥವರು. ಇದರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಹಾಗೂ ಕ್ವಿಟ್ ಇಂಡಿಯಾ ಚಳವಳಿ ಹೀಗೆ ಹಲವಾರು ಹೋರಾಟಗಳನ್ನು ಮಾಡಿ ಇದರಲ್ಲಿ ಸುಭಾಷ್ ಚಂದ್ರ ಬೋಸ್ ಹಾಗೂ ವಿವಿಧ ಗಣ್ಯಮಾನ್ಯರು ಪಾಲ್ಗೊಂಡು ನಮ್ಮೆಲ್ಲರಿಗೂ ಸ್ವಾತಂತ್ರ್ಯವನ್ನು ನೀಡಿದಂತಹ ಅಭಿನಯವಾದಂತಹ ವ್ಯಕ್ತಿಗಳಾಗಿದ್ದಾರೆ. ಅದಕ್ಕೆ ಪ್ರಜಾಪ್ರಭುತ್ವ ಎಲ್ಲರ ಮತದಿಂದ ಪ್ರಾತಿನಿಧ್ಯ ಆಯ್ಕೆ ಆದಂತಹ ಒಂದು ಪ್ರಜಾಪ್ರಭುತ್ವ. ಈ ಗಣರಾಜ್ಯೋತ್ಸವದ ಅಂಗವಾಗಿ ಸ್ವತಂತ್ರ ಸಿಕ್ಕ ನಂತರ ಎಲ್ಲರೂ ಸಹಬಾಳ್ವೆ, ಆರ್ಥಿಕತೆಯಿಂದ ಮತ್ತು ರಾಜಕೀಯವಾಗಿ ಮತ್ತು ವಿವಿಧ ಉದ್ದೇಶದಿಂದ ಸಮಾನತೆ ಮತ್ತು ಹಾಗೂ ಸ್ವಾತಂತ್ರ್ಯ ಪಡೆದುಕೊಳ್ಳಲಿ ಅನ್ನುವ ದೃಷ್ಟಿಯಿಂದಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರಥಮವಾಗಿ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅವರ ಜೊತೆಯಲ್ಲಿ ವಿವಿಧ ರಾಜ್ಯಗಳಿಂದ ಆಗಮಿಸಿರುವಂತಹ 251 ಜನ ಸದಸ್ಯರನ್ನು ಮಾಡಿ ಅದರಲ್ಲಿ ಮಹತ್ವವಾದಂತಹ ಕರಡು ಸಮಿತಿಗೆ 7 ಜನ ಸದಸ್ಯರನ್ನು ಒಳಗೊಂಡು ಈ ಸಂವಿಧಾನವನ್ನು ರಚನೆ ಮಾಡಲು ಅನುಮತಿ ನೀಡಿತ್ತು. ಈ ಸಮಿತಿಯು 2 ವರ್ಷ 11 ತಿಂಗಳು 18 ದಿನಗಳನ್ನು ಸುದೀರ್ಘ ಕಾರ್ಯದೊಂದಿಗೆ ನಮಗೆ ಸಂವಿಧಾನವನ್ನು ರಚಿಸಿ 1949 ನವೆಂಬರ್ 26 ದೇಶಕ್ಕೆ ಸಮರ್ಪಣೆಯನ್ನು ಮಾಡುವಂತಹ ಅತ್ಯಂತ ಗಣನೀಯವಾದಂತಹ ಮಹತ್ವವಾದಂತಹ ಇವತ್ತಿನ ವಿಷಯವಾಗಿದೆ. ಅದರಂತೆ ಸ್ವಾತಂತ್ರ್ಯ ದಿನದಂದು ಈ ದಿನವನ್ನು ಸಾಂಕೇತಿಕವಾಗಿ
ಮತ್ತು ಅತ್ಯಂತ ಮಹತ್ವ ದಿನವೆಂದು ಆಚರಣೆಗಾಗಿ ಇದನ್ನು ಜಾರಿಗೆ ತಂದಂತಹ ದಿವಸ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಮಗೆ ಸಮರ್ಪಿಸುವಂತಹ ಈ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ದೊರೆತ ಎಲ್ಲ ಪ್ರಜಾಪ್ರಭುತ್ವದ ಜನರಿಗೆ ಸಮಾನತೆ ಹಕ್ಕು ಮತ್ತು ವಿವಿಧ ರೀತಿಯಾದಂತಹ ಆರ್ಥಿಕ ಹಕ್ಕು ಮತ್ತು ನ್ಯಾಯಿಕ ಹಕ್ಕುಗಳನ್ನು ನೀಡಿ ಜನರಿಗೆ ಒಂದು ಒಳ್ಳೆಯ ಮಹತ್ವದ ಹಕ್ಕುಗಳನ್ನು ನೀಡಿದೆ. ಸಂವಿಧಾನ 395 ವಿಧಿಗಳನ್ನು ಹೊಂದಿದ್ದು 22 ಭಾಗಗಳಲ್ಲಿ 8 ಪರಿಚ್ಛೇದಗಳನ್ನು ಹೊಂದಿದ್ದು ಅದರಲ್ಲಿ ಭಾರತಕ್ಕೆ ಅತ್ಯಂತ ಗಣನೀಯವಾದ ಕೊಡುಗೆ ಆಗಿರುತ್ತದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನೀಡಿ ಪತ್ರಿಕಾ ಮಾಧ್ಯಮದವರಿಗೆ ಸಹಿತ ಈ ಸಮಾನತೆ ಹಕ್ಕನ್ನು ನೀಡಿ ಎಲ್ಲ ಜನರು ಕಾಯ್ದೆ ಮತ್ತು ಕಾನೂನಿನ ಅಡಿಯಲ್ಲಿ ತಮ್ಮ ತಮ್ಮ ಅಭಿಲಾಷೆಗಳನ್ನು ನೀಡಲು ಮಹತ್ವವಾಗಿ ಹಕ್ಕುಗಳನ್ನು ನೀಡಿದಂತಹದ್ದು ಜನರಿಗೆ ಒಳ್ಳೆಯ ಆಡಳಿತವನ್ನು ನೀಡುವಲ್ಲಿ ಸಹಕಾರಿಯಾಗಲಿ ಎಂದು ರಾಜಕೀಯವಾಗಲಿ ಎಲ್ಲರಿಗೂ ಸಮಾನತೆ ಹಕ್ಕನ್ನು ನೀಡಿದಂತಹ ಈ ಸಂವಿಧಾನ. ಸಂವಿಧಾನದಲ್ಲಿ ಭಾಗ 2 ಮತ್ತು 12-35 ವಿಧಿಗಳಲ್ಲಿ ಎಲ್ಲ ಜನರಿಗೂ ಯಾವುದೇ ತಾರತಮ್ಯವಿಲ್ಲದೆ ಬಡವ ಬಲ್ಲಿಗ ಮತ್ತು ಶ್ರೀಮಂತ ಅಂತಕ್ಕಂಥದ್ದು ಯಾವುದನ್ನೇ ಇಲ್ಲದೆ ಎಲ್ಲರಿಗೂ ಸರಿ ಸಮಾನವಾದಂತಹ ಹಕ್ಕನ್ನು ನೀಡಿರುತ್ತದೆ. ಅದರಲ್ಲಿ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧವಾದಂತಹ ಹಕ್ಕು ಮತ್ತು ಸಂವಿಧಾನ ಬದ್ಧ ಪರಿಹಾರ ನೀಡುವಂತಹ ಹಕ್ಕು, ಧಾರ್ಮಿಕ ಮತ್ತು ಸ್ವಾತಂತ್ರ್ಯವನ್ನು ನೀಡುವಂತಹ ಹಕ್ಕು ಮತ್ತು ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕುಗಳನ್ನೆಲ್ಲ ನಮ್ಮ ನಿಮ್ಮೆಲ್ಲರಿಗೂ ನೀಡಿದಂತಹ ಈ ಸಂವಿಧಾನ ರಚನೆಯಾದಂತಹ ದಿನ ಮತ್ತು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ನೀಡಿದಂತಹ ಜನ. ಇದಕ್ಕೆ ಶಾಸನವನ್ನು ನಿರ್ವಹಿಸಲು ಶಾಸಕಾಂಗ ರಚನೆ ಮಾಡಿದೆ. ರಚಿಸಲಾದಂಥ ಶಾಸನವನ್ನು ಕಾರ್ಯಾಂಗದವರವರು ಕಾರ್ಯತಂತ್ರದಲ್ಲಿ ತರಲು ಅದನ್ನು ಕೂಡ ಮಾಡಿದೆ. ಕಾರ್ಯಾಂಗ ಮತ್ತು ಶಾಸಕಾಂಗ ಮಾಡಿದಂಥ ಕರ್ತವ್ಯದಲ್ಲಿ ಯಾವ ಲೋಪನವಾದಲ್ಲಿ ಅದನ್ನು ನ್ಯಾಯಾಂಗದವರು ವಿಚಾರಣೆ ಮಾಡಿ ಶಿಕ್ಷೆ ವಿಧಿಸುವಂಥ ಕರ್ತವ್ಯವನ್ನು ನೀಡಿದ್ದಾರೆ. ಇದಲ್ಲೇ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಗದಿತವಾಗಿ ನಿರೂಪಕವಾಗಿ ಉಪಯೋಗಿಸಿಕೊಳ್ಳಲು ಹಕ್ಕನ್ನು ನೀಡಿದಂತಹ ನಮ್ಮ ಸಂವಿಧಾನ ನಮ್ಮೆಲ್ಲರಿಗೂ ಅತ್ಯಂತ ಉಪಯೋಗಕಾರಿಯಾದಂತಹ ಮತ್ತು ಪ್ರಾಮುಖ್ಯಕಾರಿಯಾದಂತಹ ಸಂವಿಧಾನ. ಆದ ಕಾರಣದಿಂದ ನಾವು ಸಂವಿಧಾನದಲ್ಲಿ ನೀಡಿದ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸೋಣ ಅಂತಕ್ಕಂಥದ್ದನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.